ನಮಸ್ತೆ ಫ್ರೆಂಡ್ಸ್, ಮಾತೃವಾಣಿ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ. ನಾನು ಮಧುರ. ಸಾಕಷ್ಟು ಮಕ್ಕಳು ನಡೆಯುವುದಕ್ಕೆ ಪ್ರಾರಂಭ ಆದ ತಕ್ಷಣದಿಂದ ಮೈಕೈಯೆಲ್ಲ ಗಾಯ ಆಗುವುದಕ್ಕೆ ಪ್ರಾರಂಭ ಆಗ್ತದೆ. ಸಣ್ಣ ಪುಟ್ಟ ಗಾಯಗಳು ನೋಡುವುದಕ್ಕೆ ಸಣ್ಣದಾಗಿದ್ದರೂ ಕೂಡ ಅದನ್ನು ಯಾವುದೇ ಟ್ರೀಟ್ಮೆಂಟ್ ಕೊಡದೇ ಇದ್ದಾಗ ಅಥವಾ ಏನಾದರೂ ಅದು ಗುಣ ಆಗುವುದಕ್ಕೆ ನಾವು ಹಚ್ಚದೇ ಇದ್ದಾಗ ನಿಧಾನಕ್ಕೆ ಅದು ಜೋರಾಗಿ ಹಾಗೆ ಇನ್ಫೆಕ್ಷನ್ ಕೂಡ ಆಗ್ಬೋದು, ಗಾಯದ ಕಲೆ ಕೂಡ ಉಳಿದು ಬಿಡ್ಬೋದು. ಆದ್ದರಿಂದ ಸಣ್ಣ ಪುಟ್ಟ ಗಾಯಗಳಿಗೆ ಸುಲಭವಾಗಿ ನಾವು ಮನೆಯಲ್ಲಿಯೇ ಯಾವ ರೀತಿಯಾಗಿ ಬೇಗನೆ ಕ್ಯೂರ್ ಆಗುವ ರೀತಿ ಮಾಡಬಹುದು ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಖಂಡಿತ ಎಲ್ಲ ತಾಯಂದಿರಿಗೆ ಇದು ಹೆಲ್ಪ್ ಆಗುವಂಥದ್ದು. ಸಣ್ಣ ಪುಟ್ಟ ಗಾಯಗಳಿಗೆ ನಾವು ಡಾಕ್ಟರ್ ಹತ್ರ ಹೆಚ್ಚಾಗಿ ಹೋಗುವುದಿಲ್ಲ. ಯಾವುದೇ ಕಾರಣದಿಂದ ಗಾಯ ಆಗಬಹುದು, ಓಡಾಡುವಾಗ ಬಿದ್ದು ಹೋಗುವುದು ಅಥವಾ ಆಟಾಡ್ತಾ ಇರುವಾಗ ಬಿದ್ದು ಹೋಗುವಾಗ ಕೈ ಕಾಲು ಮುಖ ಎಲ್ಲಿಗೆ ಬೇಕಿದ್ದರೂ ಪರಚಿದ ಗಾಯಗಳಾಗ್ಬೋದು. ಅಂದರೆ ತುಂಬ ಡೀಪಾಗಿರುವುದಿಲ್ಲ ಆ ಗಾಯ, ಹಾಗಂತ ಹೇಳಿ ನಮ್ಮ ಮೇಲಿನ ಚರ್ಮ ಏನಿರ್ತದಲ್ವ ಅದು ಎದ್ದೋಗಿಬಿಡ್ತದೆ ರಕ್ತ ಬರುವಂಥದ್ದು. ಮೊದಲಿಗೆ ನಾವು ಏನು ಮಾಡಬೇಕು, ಫಸ್ಟ್ ನಾವು ಮಾಡಬೇಕಾದ್ದು ಅದರಲ್ಲಿ ಗಾಯದಲ್ಲಿ ಮಣ್ಣು ಅಥವಾ ಏನಾದರೂ ಆ ಥರದ ಕಣಗಳಿದ್ದರೆ ಅದನ್ನು ನಾವು ಜಾಗ್ರತೆಯಿಂದ ತೆಗಿಬೇಕು. ಬ್ಲೀಡಿಂಗ್ ಆಗ್ತಾ ಇರ್ತದೆ, ಆದ್ದರಿಂದ ಅದು ಗೊತ್ತಾಗದೇ ಇರಬಹುದು. ಸಣ್ಣದಾದಂತಹ ಕಾಟನ್ ಬಾಲನ್ನು ಯೂಸ್ ಮಾಡಿ ಅದನ್ನು ಮೆಲ್ಲ ತೆಗೆದು ಬಿಡಿ. ಯಾವುದೇ ಬಟ್ಟೆಯಲ್ಲಿ ಒರೆಸುವಂಥದ್ದು ಮಾಡುವ ಅವಶ್ಯಕತೆ ಇಲ್ಲ, ಮಾಡಬಾರ್ದು ಕೂಡ. ಗಾಯಕ್ಕೆ ತುಂಬ ನೋವಾಗಿ ಬಿಡಬಹುದು. ಹಾಗೆ ನೆಕ್ಸ್ಟ್ ಮಾಡಬೇಕಾದ್ದು, ತುಂಬ ರಕ್ತ ಬರ್ತಾ ಇದೆ ಅಂತಾದರೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳಿಬಹುದು. ಅಥವಾ ಮಗು ಕೇಳ್ತಾ ಇಲ್ಲ ಅಂತಾದರೆ ಅದನ್ನು ತೊಳಿಲೇಬೇಕಂತ ಹೇಳುವ ಅವಶ್ಯಕತೆ ಏನಿಲ್ಲ, ಕೆಲವರು ತೊಳಿತಾರೆ. ನಾನು ಹೆಚ್ಚಾಗಿ ಸ್ವಲ್ಪ ಅದನ್ನು ನೀರು ಹಾಕಿ ಕ್ಲೀನ್ ಮಾಡಿಬಿಡ್ತೇನೆ, ಯಾಕಂದರೆ ಏನಾದರೂ ಅದರಲ್ಲಿ ಮಣ್ಣಿನ ಅಂಶ ಇದ್ದರೆ ಹೋಗಿಬಿಡಲಿ ಅಂತ. ಮಗು ಬಿಡುವುದಿಲ್ಲ ಅಂತಾದರೆ ನಾನು ಮತ್ತೆ ಅದಕ್ಕೆ ಏನು ನೀರು ಹಾಕ್ಲಿಕ್ಕೆ ಹೋಗುವುದಿಲ್ಲ. ನಾವಂದರೆ ಒತ್ತಾಯಪೂರ್ವಕವಾಗಿ ಮಾಡುವಂಥ ನೆಸೆಸಿಟಿ ಏನಿಲ್ಲ. ಫಸ್ಟಿಗೆ ಈ ರೀತಿಯಾಗಿ ಗಾಯ ಕ್ಲೀನ್ ಮಾಡ್ಬೋದು. ಅಥವಾ ಹಾಗೆ ಬ್ಲಡ್ ಬರ್ತಾ ಇದೆ ಅಂತ ಆಗುವಾಗ ನಾನು ಫಸ್ಟ್ ಯೂಸ್ ಮಾಡುವಂಥದ್ದು ಇಲ್ಲಿ ನಿಮಗೆ ಕಾಣದೇ ಇರ್ಬೋದು, ಸೊ ಇಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇದೆ ನೋಡಿ ಸ್ಕ್ರೀನಲ್ಲಿ. ಇದು ನಿಯೋಮೈಸಿನ್ ಆ್ಯಂಟಿಸೆಪ್ಟಿಕ್ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಸ್ಪ್ರಿಂಕ್ಲಿಂಗ್ ಪೌಡರ್. ಸೊ ಇದೇ ಪೌಡರನ್ನು ನಾನು ಫಸ್ಟಿಗೆ ಹಾಕುವಂಥದ್ದು, ಯಾಕಂದರೆ ಆಯಿಂಟ್ಮೆಂಟ್ಗಳನ್ನು ಹಚ್ಚಬಹುದು ಬಟ್ ಪೌಡರ್ ಆದರೆ ಆ ಬ್ಲೀಡಿಂಗನ್ನು ಬೇಗನೆ ನಿಲ್ಲಿಸ್ತದೆ. ಆಯಿಂಟ್ಮೆಂಟ್ ಹಚ್ಚಿದರೆ ನಾನು ನೋಡಿದ ಹಾಗೆ ಅದರಲ್ಲಿ ಬ್ಲಡ್ ಬರ್ತಾ ಇರ್ತದೆ, ಆದ್ದರಿಂದ ಮಗುವಿಗೂ ಕೂಡ ಅನ್ಕಂಫರ್ಟೇಬಲ್ ಆಗ್ಬೋದು, ಕೆಲವು ತಾಯಂದಿರಿಗೆ ಟೆನ್ಷನ್ ಕೂಡ ಆಗ್ಬೋದು ತುಂಬ ಬ್ಲಡ್ ಬರ್ತಾ ಇದೆ ಅಂತ. ಅದಕ್ಕೆ ಬೇಕಾಗಿ ಫಸ್ಟ್ ನಾನು ಯೂಸ್ ಮಾಡುವಂಥದ್ದು ಈ ನಿಯೋಮೈಸಿನ್ ಆ್ಯಂಟಿಸೆಪ್ಟಿಕ್ ಪೌಡರ್. ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗ್ತದೆ, ಸುಲಭವಾಗಿ ಅದನ್ನು ಪರ್ಚೇಸ್ ಮಾಡಿ ನಾವು ಮನೆಯಲ್ಲಿ ತಂದಿಟ್ಕೊಂಡ್ರೆ ಗಾಯ ಏನು ಸ್ವಲ್ಪ ಆಗಿ ಬ್ಲಡ್ ಬರ್ತಾ ಇದೆ ಅಂತಾದ ಕೂಡಲೇ ಇದನ್ನು ಸ್ವಲ್ಪ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಳ್ತೇನೆ. ಕಣ್ಣಿನ ಭಾಗದಲ್ಲಿ ಈಗ ಹುಬ್ಬಿಗೆ, ಲಾಸ್ಟ್ ಟೈಮ್ ಮಗನಿಗೆ ಹುಬ್ಬಿನ ಹತ್ರ ಗಾಯ ಆಗಿತ್ತು, ಅಲ್ಲಿಗೆಲ್ಲ ಆಗುವಾಗ ಕಣ್ಣಿನ ಒಳಗಡೆ ಆದಷ್ಟು ಹೋಗದ ಹಾಗೆ ಜಾಗ್ರತೆಯಲ್ಲಿ ಮಗುವಿನ ಕಣ್ಣನ್ನು ಮುಚ್ಚಿ ಇದನ್ನು ಸ್ಪ್ರಿಂಕಲ್ ಮಾಡಿಕೊಳ್ಳಿ. ಆಯಿಂಟ್ಮೆಂಟ್ ಕೂಡ ನಾನು ಯೂಸ್ ಮಾಡ್ತೇನೆ ಬಟ್ ಆಯಿಂಟ್ಮೆಂಟಿಗೆ ಕಂಪೇರ್ ಮಾಡಿದರೆ ನನಗೆ ಪೌಡರ್ ತುಂಬ ಬೆಸ್ಟ್ ಅಂತ ಗೊತ್ತಾಗಿದೆ. ಯಾಕಂತ ಹೇಳಿದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಗಾಯ ಆದ ಕೂಡಲೇ ನಾವು ಆಯಿಂಟ್ಮೆಂಟ್ ಹಚ್ಚಿದಾಗ ಒಂದು ಬ್ಲಡ್ ಬರ್ತಾ ಇರ್ತದೆ, ಬೇಗನೆ ಅದು ನಿಲ್ಲುವುದಿಲ್ಲ. ಆದರೆ ಪೌಡರ್ ಹಾಕಿದರೆ ಬೇಗನೆ ಬ್ಲಡ್ ಬರೋದು ನಿಂತು ಹೋಗ್ತದೆ. ಮತ್ತು ಗಾಯ ಒಣಗುವಂಥದ್ದು ಪೌಡರ್ ಯೂಸ್ ಮಾಡಿದರೆ ತುಂಬ ಬೇಗನೆ ಗಾಯ ಒಣಗ್ತದೆ, ಆದರೆ ಆಯಿಂಟ್ಮೆಂಟ್ ಹಚ್ಚಿದ ಕೂಡಲೇ ಅದರಲ್ಲಿ ಒಂದು ನೀರಿನ ರೀತಿ ಗಾಯದಿಂದ ಬರುವುದಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ಅದರಲ್ಲಿ ಒದ್ದೆ ಅಥವಾ ನೀರಿನ ರೀತಿ ಬರುವುದಕ್ಕೆ ಪ್ರಾರಂಭ ಆದಾಗ ಬೇಗನೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಆಗಿ ಹೋಗ್ತದೆ. ಆದ್ದರಿಂದ ಆಯಿಂಟ್ಮೆಂಟ್ ಗಾಯವನ್ನು ಗುಣ ಮಾಡೋದು ಸ್ವಲ್ಪ ಸ್ಲೋ, ಆದರೆ ಈ ಪೌಡರ್ ಏನಿದೆ ಅಲ್ವ ಇದು ತುಂಬ ಬೇಗನೆ ಮಗುವಿನ ಗಾಯವನ್ನು ಒಣಗಿದ ರೀತಿ ಮಾಡ್ತದೆ. ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಶೇರ್ ಮಾಡ್ತಾ ಇರುವಂಥದ್ದು, ಒಂದು ಅಥವಾ ಎರಡು ದಿನದಲ್ಲಿ ನಿಮಗೆ ಎಷ್ಟು ಸ್ವಲ್ಪ ಡೀಪ್ ಆದರೂ ಕೂಡ ಗಾಯ ಈ ನಿಯೋಮೈಸಿನ್ ಪೌಡರ್ ಹಾಕಿದ ಕೂಡಲೇ ಎರಡು ದಿನದಲ್ಲಿ ಗಾಯ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಒಂದು ವಾರದ ಒಳಗೆ ನಮಗೆ ಏನು ಗಾಯ ಆಗಿದೆ ಅನ್ನೋದು ಕೂಡ ಇಲ್ಲದಷ್ಟು ಅದು ಕಡಿಮೆ ಆಗಿಬಿಡ್ತದೆ. ಹಾಗೆ ಹೆಚ್ಚು ಗಾಯ ಆದಲ್ಲಿ ದಪ್ಪ ಆಗುವಂಥದ್ದು ಅಥವಾ ಅದರ ಕಲೆ ಉಳಿದು ಬಿಡುವಂಥದ್ದು ಈ ರೀತಿಯಾಗಿ ಏನಾಗೋದಿಲ್ಲ, ಬೇರೆ ಏನು ನಾನು ಹಚ್ಚೋದಿಲ್ಲ, ಪೌಡರ್ ಮಾತ್ರ ಹಚ್ಚುತ್ತೇನೆ. ಮತ್ತು ಆಯಿಂಟ್ಮೆಂಟ್ ಯಾವಾಗ ಯೂಸ್ ಮಾಡಬೇಕು, ನಾನು ಯೂಸ್ ಮಾಡುವಂಥ ಆಯಿಂಟ್ಮೆಂಟ್ ಡಿಸ್ಪ್ಲೇಯಲ್ಲಿ ನೋಡಿ, ಪೊವಿಡನ್ ಅಯೋಡಿನ್ ಆಯಿಂಟ್ಮೆಂಟ್. ಇದು ಗಾಯಕ್ಕೆ ತುಂಬ ಬೆಸ್ಟ್, ಅಂದರೆ ಇನ್ಫೆಕ್ಷನನ್ನು ಕೂಡ ಆಗದ ಹಾಗೆ ತಡೀತದೆ, ಯಾಕಂದರೆ ಅಯೋಡಿನ್ ಇದೆ ಇದರಲ್ಲಿ.
ಹಾಗೆ ಗಾಯವನ್ನು ಗುಣ ಮಾಡ್ತದೆ. ಆದರೆ ಫಸ್ಟಿಗೆ ನಾನು ಇದನ್ನು ಹಚ್ಚೋದಿಲ್ಲ. ಗಾಯ ಒಣಗ್ತಾ ಬರ್ತಾ ಇದೆ ಅಂತಾಗುವಾಗ ನಾವು ಮತ್ತೆ ಮತ್ತೆ ಪೌಡರ್ ಹಾಕಿದರೆ ಗಾಯ ಡ್ರೈ ಆಗ್ತದೆ. ಆಗ ಮಗು ಸ್ವಲ್ಪ ಅದನ್ನು ಪರಿಚಿದ ರೀತಿ ಮಾಡುವಂಥದ್ದು ಅಥವಾ ಅದನ್ನು ಉಜ್ಜಿಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡ್ಬೋದು. ಯಾಕಂದರೆ ಅದು ಗಾಯ ಡ್ರೈ ಆಗ್ತಾ ಬಂದಾಗೆ ಮಗುವಿನ ಕೈಗೆ ಆ ಸತ್ತು ಹೋದಂತಹ ಚರ್ಮ ಎದ್ದು ಬರ್ತದಲ್ವಾ, ನಾವು ಹೊಟ್ಟು ಅಂತ ಏನು ಹೇಳ್ತೇವೆ ಗಾಯದಲ್ಲಿ, ಅದು ಕೈಗೆ ಸಿಕ್ಕಿಬಿಡ್ತದೆ. ಆದ್ದರಿಂದ ಮಗು ಅದನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ಬೋದು. ಆದ್ದರಿಂದ ಸ್ವಲ್ಪ ಡ್ರೈ ಆಗಿರುವ ಸ್ಕಿನ್ ಅಂತ ನಮಗೆ ಕಂಡ ಕೂಡಲೇ ನೀವು ಆಯಿಂಟ್ಮೆಂಟ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಕೂಡ ಹಾಗೆ ಮಾಡ್ತೇನೆ. ಆಯಿಂಟ್ಮೆಂಟ್ ಹಚ್ಚಿದಾಗ ಆ ಡ್ರೈನೆಸ್ ಇರುವುದಿಲ್ಲ ಗಾಯದಲ್ಲಿ, ಹಾಗೆ ಗಾಯ ಬೇಗನೆ ಗುಣ ಆಗ್ತದೆ ಕೂಡ. ಇದೆರಡೇ ಆ್ಯಕ್ಚುಲಿ ನಾನು ಒಂದು ಪೌಡರ್ ಒಂದು ಆಯಿಂಟ್ಮೆಂಟ್ ಎರಡನ್ನೇ ಯೂಸ್ ಮಾಡುವಂಥದ್ದು. ಗಾಯ ಒಣಗಲಿಕ್ಕಾಗುವಾಗ ಬೇಡ ಅಂತಾದರೆ ನಾನು ಕೆಲವೊಮ್ಮೆ ಈ ಆಯಿಂಟ್ಮೆಂಟನ್ನು ಕೂಡ ಯೂಸ್ ಮಾಡೋದಿಲ್ಲ, ಬರೀ ಪೌಡರ್ ಸಾಕು. ಸೊ ಎರಡು ಕೂಡ ನಮಗೆ ಜನ್ರಲ್ ಆಗಿರುವಂತಹ ಮೆಡಿಕಲಲ್ಲಿ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಸಿಗ್ತದೆ, ನಾವು ತಂದಿಟ್ಕೊಳ್ಬಹುದು. ಇದರಿಂದ ಏನು ಸೈಡ್ ಇಫೆಕ್ಟ್ಸ್ ಎಲ್ಲ ಇರೋದಿಲ್ಲ, ಗಾಯಕ್ಕೆ ಇದನ್ನು ಹಚ್ಚಬಹುದು. ಹಾಗಾದರೆ ಗಾಯಗಳಾದಾಗ ಯಾವುದನ್ನು ಮಾಡಬಾರ್ದು? ಕೆಲವರು ಏನು ಮಾಡ್ತೇವೆ ಅಂತ ಅಂದರೆ ಸಾಮಾನ್ಯವಾಗಿ ನಾವು ಟಿಂಚರ್ ಇರಬಹುದು ಅಥವಾ ಡೆಟಾಲ್ ಇರಬಹುದು, ಅದನ್ನು ಅದರಿಂದ ಕ್ಲೀನ್ ಮಾಡೋದು ಗಾಯವನ್ನು ಅನ್ನೋದು ನಮ್ಮ ಉದ್ದೇಶ ಆಗಿದ್ದರೂ ಕೂಡ, ಡೆಟಾಲ್ ಅಥವಾ ಯಾವುದಾದ್ರು ಟಿಂಚರ್ ಅಥವಾ ಯಾವುದಾದ್ರು ಆಲ್ಕೋಹಾಲ್ ನಾವು ಸ್ಯಾನಿಟೈಸ್ ಮಾಡಲಿಕ್ಕೆ ಯೂಸ್ ಮಾಡಿದ ಕೂಡಲೇ ಆ ಗಾಯವನ್ನು ಮಗುವಿಗೆ ಉರಿ ಗೊತ್ತಾಗ್ತದೆ, ಅಂದರೆ ಉರಿ ಫೀಲ್ ಆಗ್ತದೆ. ಅದಕ್ಕೆ ಬೇಕಾಗಿ ಮಗು ಓಡಿ ಹೋಗುವಂಥದ್ದು ಇರ್ಬೋದು, ಅಥವಾ ಮಕ್ಕಳು ನೆಕ್ಸ್ಟ್ ಟೈಮ್ ನೀವು ಆಯಿಂಟ್ಮೆಂಟ್ ಉರಿಯದೇ ಇರುವಂತಹ ಆಯಿಂಟ್ಮೆಂಟ್ ಹಚ್ತೇನೆ ಅಂತ ಹೇಳಿದರೂ ಕೂಡ ಮಕ್ಕಳು ಕೇಳದೇ ಇರ್ಬೋದು. ಅದಕ್ಕೆ ಬೇಕಾಗಿ ನನಗೆ ಬೆಸ್ಟ್ ಸೊಲ್ಯೂಷನ್ ನಾನೀಗ ಯೂಸ್ ಮಾಡುವಂತಹ ಪೌಡರ್. ಇದರಲ್ಲಿ ಯಾವುದೇ ಉರಿ ಬರೋದಿಲ್ಲ, ಮಗುವಿಗೂ ಕೂಡ ಆ ಬ್ಲಡ್ ಬರೋದು ನಿಂತ ಕೂಡಲೇ ಅವರಷ್ಟು ಕಾನ್ಷಿಯಸ್ ಆಗಿ ಇರೋದಿಲ್ಲ, ಅವರಷ್ಟಾಗಿ ಆಟ ಆಡ್ತಾ ಇರ್ತಾರೆ, ಅದೊಂದು ಈಸಿ. ಸೊ ನಾನು ಡೆಟಾಲ್ ಟಿಂಚರ್ ಯಾವುದನ್ನು ಕೂಡ ಯೂಸ್ ಮಾಡೋದಿಲ್ಲ. ಮಗುವಿಗೂ ಕೂಡ ಅದು ಉರಿವಾಗ ನೆಕ್ಸ್ಟ್ ಟೈಮ್ ನಾವು ಆಯಿಂಟ್ಮೆಂಟ್ ಹಚ್ಚಲಿಕ್ಕೆ ಕರೆದ್ರೆ ಅವರು ಬರೋದಿಲ್ಲ. ಎರಡನೇದು, ಕೆಲವರು ಬಿಸಿ ನೀರಿನಲ್ಲಿ ತೊಳೆಯುವುದನ್ನು ಕೂಡ ನಾನು ಕೇಳಿದ್ದೇನೆ. ಆದರೆ ಸ್ವಲ್ಪ ಬೆಚ್ಚಗಿನ ನೀರಲ್ಲೇ ತೊಳಿಬೇಕು ಅನ್ನುವಂತಹ ಅವಶ್ಯಕತೆ ಇಲ್ಲ. ನೀರನ್ನು ತಾಗಿಸಿದರೆ ಕೆಲವೊಮ್ಮೆ ಗಾಯ ನಿಧಾನಕ್ಕೆ ಗುಣ ಆಗ್ತದೆ, ಆದ್ದರಿಂದ ನೀರಿನಿಂದ ಒರೆಸಲೇಬೇಕಂತ ಏನಿಲ್ಲ. ಹಾಗಂತೇಳಿ ಬಿಸಿ ನೀರಿನಿಂದ ತೊಳೆಯುವಂತಹ ಅವಶ್ಯಕತೆ ಖಂಡಿತ ಇಲ್ಲ. ಮತ್ತು ಸ್ನಾನ ಮಾಡಿಸುವಾಗ ಗಾಯ ಏನಾದರೂ ಇದ್ದರೆ ಸ್ವಲ್ಪ ತಿಕ್ಕಿ ಅದರ ಮೇಲಿನ ಡೆಡ್ ಸ್ಕಿನ್, ಅಂದರೆ ಸತ್ತ ಹೊಟ್ಟೆ ಏನಿದೆ ಅಲ್ವಾ, ಅದನ್ನು ತೆಗೆಯುವ ರೀತಿ ಟ್ರೈ ಮಾಡುವಂಥದ್ದು, ಇದನ್ನು ಕೂಡ ಮಾಡಬಾರ್ದು. ಗಾಯ ತನ್ನಷ್ಟಕ್ಕೆ ಒಣಗಿ ಹೋಗುವುದಕ್ಕೆ ಬಿಡಬೇಕು, ಆಗ ಬೇಗನೆ ಗುಣ ಆಗ್ತದೆ. ನಾವಾಗಿ ಪ್ರೆಷರ್ ಹಾಕಿ ತೆಗೆದಾಗ ಅದರಲ್ಲಿ ಮತ್ತೆ ರಕ್ತ ಬಂದು ಗಾಯ ಪುನಃ ಆಗ್ತದೆ. ಆದ್ದರಿಂದ ಈ ಮೂರು ಸಂಗತಿಗಳನ್ನು ಮಾಡದೇ ಇದ್ದರೆ ಮಗುವಿಗೆ ಆಗಾಗ ತರಚಿದ ಗಾಯ ಆಗೋದು ಸಾಮಾನ್ಯ, ಹಾಗೆ ಅದನ್ನು ಒಂದೆರಡು ದಿನಗಳಲ್ಲೇ ಅದು ಡ್ರೈ ಆಗುವ ರೀತಿ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ ಯು.